ಕಳೆದ 26 ವರ್ಷಗಳಿಂದಲೂ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದು, ಈ ಬಾರಿ ಮೇಯರ್ ಆಕಾಂಕ್ಷಿಯಾಗಿದ್ದೇನೆ. ಹೈಕಮಾಂಡ್ ನನಗೆ ಅವಕಾಶ ಮಾಡಿಕೊಡಬೇಕು ಎಂದು ಪಾಲಿಕೆ ಸದಸ್ಯ ಪಿ ಗಾದೆಪ್ಪ ಮನವಿ ಮಾಡಿದರು. ಪಾಲಿಕೆಯ ಮೇಯರ್ ಆಗಿದ್ದ ಬಿ ಶ್ವೇತಾ ಅವರ ಅವಧಿ ಮುಗಿಯುತ್ತಿದ್ದು ನೂತನ ಮೇಯರ್ ಆಯ್ಕೆ ನಡೆಯಬೇಕಿದೆ. ಆದರೆ ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಮೇಯರ್ ಚುನಾವಣೆ ನಡೆಯುವುದರ ಬಗ್ಗೆ ಹಲವು ಸಂಶಯಗಳಿದ್ದು, ಈ ನಡುವೆ ಮೇಯರ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗುತ್ತಿದೆ. ಅದರಲ್ಲಿ ಒಬ್ಬರಾದ ಮಹಾನಗರ ಪಾಲಿಕೆಯ ಸಭಾನಾಯಕರಾದ ಗಾದೆಪ್ಪ ಅವರು ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿ, ಕಳೆದ 26 ವರ್ಷಗಳಿಂದಲೂ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದು, ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡೆದುಕೊಂಡಿದ್ದೇನೆ. ಮೇಯರ್ ಸ್ಥಾನದ ಆಕಾಂಕ್ಷಿಯಾಗಿದ್ದು, ಹೈಕಮಾಂಡ್ ನನಗೆ ಅವಕಾಶ ಕಲ್ಪಿಸಬೇಕಿದೆ ಎಂದು ಒತ್ತಾಯಿಸಿದರು. ಸರ್, ಪೂಜಾರಿ ಗಾದೆಪ್ಪ 23ನೇ ವಾರ್ಡಿನ ಪಾಲಿಕೆ ಸದಸ್ಯರು ಮತ್ತು ಸಭಾನಾಯಕರು. ಸರ್, ಮೊದಲೇ ಧನ್ಯವಾದಗಳು. ಸರ್, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 26-27 ವರ್ಷದಿಂದ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಬೂತ್ ಏಜೆಂಟಾಗಿ, ಆಮೇಲೆ ಬ್ಲಾಕ್ ಅಧ್ಯಕ್ಷನಾಗಿ, ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ, ನನಗೆ ಪಕ್ಷ ಏನು ಕೊಟ್ಟಿದ್ದೋ ಎಲ್ಲ ಕೆಲಸಗಳನ್ನು ನಾನು ಕೆಲಸ ಮಾಡಿದ್ದೀನಿ ಸರ್. ನಾನು 2007ರಲ್ಲಿ ನನಗೊಂದು ಅವಕಾಶ ಕೊಟ್ಟು ಸರ್, ಪಾರ್ಟಿಯಿಂದ ಟಿಕೆಟು, ಅವಾಗ ನಾನು ಸೋತಿದ್ದೇನೆ. 2013ರಲ್ಲಿ ಇದೇ ವಾರ್ಡ್ನಿಂದ ನನಗೆ ಮಹಿಳಾ ರಿಸರ್ವೇಷನ್ ಕೊಟ್ಟರು, ನಮ್ಮ ಚಿಕ್ಕಮ್ಮನ ನಿಲ್ಲಿಸಿ ಗೆಲ್ಲಿಸ್ಕೊಂಡಿದ್ದೇನೆ. ಮತ್ತೆ ಇದೇ ವಾರ್ಡನ್ನ ಎಷ್ಟು ಮಾಡಿದೆ, ರಿಸರ್ವ್ ಮಾಡಿದ್ಮೇಲೆ ನಾನು 23 ವಾರ್ಡ್ಗೆ ಮತ್ತೆ OBC ಬಂದಮೇಲೆ ಅಲ್ಲಿ ಹೋಗಿ ಕೂಡ ನಾನು ಗೆದ್ದಿದ್ದೇನೆ. ನಾನು ಸಹಕಾರ ಕ್ಷೇತ್ರದಲ್ಲಿ BDC ಬ್ಯಾಂಕ್ನ ಅಧ್ಯಕ್ಷನಾಗಬೇಕಂದಾಗ ಒಂದು 2-3 ಸಂದರ್ಭ ನನಗೆ ಬಂದಾಗ ಕೂಡ ನನ್ನ ಹಿರಿಯ ಗೋರ್ಪಡೆ ಸಾಹೇಬರು, ಪುಷ್ಪೇಂದ್ರಯ್ಯನವರು, ಕೇಶವ ಸ್ವಾಮಿಯವರು, ಸಿರಾಸಾಕೆಯವರು, ಕುಂಡಯ್ಯನವರು, ಇಲ್ಲ ನಿನ್ನ ಯುವಕಾದಿಯಪ್ಪ, ಮುಂದೆ ಒಳ್ಳೆ ಅವಕಾಶ ಬರ್ತಾವೆ ನಿಮ್ಗಂತೇಳಿ ನನಗೆ ಆಶ್ವಾಸನೆ ಕೊಟ್ಟರು. ಆದರೆ ನಾನು ಅವರೆಲ್ಲ ಹಿರಿಯರ ಮಾತು ಕೇಳಿ, ಒಂದ್ಸರಿ MP ರವೀಂದ್ರ ಅವ್ರನ್ನ ಅಧ್ಯಕ್ಷ ಮಾಡಿದ್ವಿ, ಒಂದ್ಸರಿ ಪುಷ್ಪೇಂದ್ರ ಅವ್ರನ್ನ ಅಧ್ಯಕ್ಷ ಮಾಡಿದ್ವಿ. ಅಪೆಕ್ಸ್ ಬ್ಯಾಂಕ್ನ ಒಂದು ನಾಮಿನಿ ಬಂದಿದೆ ಸರ್ ನನಗೆ 98ರಲ್ಲಿ. ಅವತ್ತು ಸಹ ನನಗೆ ಅನ್ಯಾಯ ಆಯಿತು. ಆದರೆ ನನ್ನ ಪಕ್ಷದ ಕೆಲಸದಲ್ಲಿ ನಿಷ್ಠಾವಂತನಾಗಿ ಏನೇ ಮಾಡಲಿ ಪಕ್ಷ ನಂಬಿಕೆ ಬಂದಿಸಿದ್ದೆ ಅಂತ. ನಾನು ಆಮೇಲೆ 91ರಲ್ಲಿ ಬಳ್ಳಾರಿ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ಸರ್. ನಾನು ಅಧ್ಯಕ್ಷನ ಕೆಲಸ ಮಾಡೋ ಕೂಡ SR ಮೋರೆ ಸಹಕಾರ ಮಂತ್ರಿ ಇದ್ದರು. ಅವತ್ತು ನನ್ನ ಬ್ಯಾಂಕ್ನ ಸುಪೋಷಣೆ ಮಾಡಿಬಿಟ್ರು, ಅಧ್ಯಕ್ಷ ಸ್ಥಾನ ಬೇರೆ ಹೋಗಿಲ್ಲ ಅಂತೇಳಿ. ಆದರೂ ಸಹ ನಾನು ಪಕ್ಷನ ಬಿಟ್ಟಿಲ್ಲ ಸರ್. ಇವೆಲ್ಲ ನನ್ನ ಸಮಸ್ಯೆಗಳನ್ನು ಇದನ್ನು ಅಂದರೆ, ಯಾಕಂದರೆ ನನಗೆ ಸಿದ್ಧಾಂತ ಬಗ್ಗೆ ಸ್ವಲ್ಪ ಇದ್ರ ಬಗ್ಗೆ ಆಸಕ್ತಿ ಇತ್ತು, ಅದರಲ್ಲಿದ್ದೆ. ಮತ್ತು ಹಿಂದಿನ ಸಾರಿ 2021-22ರಲ್ಲಿ ಉಪಮೇಯರ್ ಅವಕಾಶ ಸಿಗಿತ್ತು ನನಗೆ. ಅವತ್ತು ನನಗೆ ಅವತ್ತಿನ UT ಖದರ್ ಸಾಹೇಬರು, ಅಲ್ಲಾಮ್ ಯುದ್ರಪ್ಪ ಸಾಹೇಬರು, ನಾಸರ್ ಸಾಹೇಬರು, ನಾಗೇಂದ್ರ ಅವರು, ಅಬ್ದುಲ್ ಅವರು ಬಂದು, ಇಲ್ಲಪ್ಪ ಮುಂದಿನ ಸಾರಿ ಚುನಾವಣೆಯಲ್ಲಿ ನಮಗೆ ಚುನಾವಣೆಗೆ ಅಲ್ಪಸಂಖ್ಯಾತ ಅಂದರೆ ಮುಸ್ಲಿಂ ಬಾಂಧವರು ನನ್ನ ಸಹೋದರರು ಮತ ನನಗೆ ಬೇಕಾಗುತ್ತೆ, ದಯವಿಟ್ಟು ಈ ಸರಿ ನೀನು ಡೆಪ್ಯೂಟಿ ಮೇಯರ್ ಬೇಡ ಅಂದಮೇಲೆ ನಾನಂದೆ ಪಕ್ಷ ಬರಬೇಕು, ಪಕ್ಷ ಉಳಿಬೇಕು, ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕೆಂಬ ಉದ್ದೇಶದಿಂದನೇ ಅವತ್ತು ಸಾಹೇಬ್ ಯುಡುಕ ಸಾಹೇಬ್ರಿಗೆ ಹೇಳಿದೆ, ಆಯ್ತು ಸರ್ ಅಂತ ಹೇಳಿದೆ. ಅವತ್ತು ನನ್ನ ಒಂದು ಮನೆ ಅವರು ನನ್ನ ಒಂದು ಇದನ್ನು ನೋಡಿ ಯುಡುಕ ಸಾಹೇಬರು ಬಳ್ಳಾರಿಯಲ್ಲಿ ಪ್ರಪ್ರಥಮ ಬಾರಿಗೆ ಗಾದೆಪರೆ ನಿಮಗಿರ್ತಕ್ಕಂಥ ಪಕ್ಷದ ನಿಷ್ಠಾವಂತ ಕಾಳಜಿ ಬಗ್ಗೆ ನನಗೆ ಅಭಿನಂದನೆ. ನನ್ನನ್ನು ಸಭಾನಾಯಕನಾಗಿ ಮಾಡಿದರು, ಸಭಾನಾಯಕನ ಮಾಡಿ ಅವಕಾಶ ಕೊಟ್ಟರು. ಆಯ್ತು, ನನ್ನ ಯಾಕಂದರೆ ಅವ್ರು ಏನೇ ಕೊಟ್ಟರು ಸ್ವೀಕಾರ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ ಸರ್. ಇವಾಗ ಈ ಸರಿ ಜನರಲ್ಲಾಗಿ ಬಂತು ಸರ್ ಮೇಯರ್ ಇದು ಬಂತು. ನಾನು ಸಾಮಾನ್ಯವಾಗಿ ಕೇಳಿದೆ ಎಲ್ಲರನ್ನ, ನಾನು ಎಲ್ಲ ಕಳೆದ 4-5 ದಿನದಿಂದ ನಾನೆಲ್ಲ ಕಾರ್ಪೇಟ್ರು ಸರ್. ಸರ್, ಸಾಮಾನ್ಯ ವರ್ಗ ಅಂದಮೇಲೆ ಸಹಜವಾಗಿಯೇ 26 ಜನ ಆಕಾಂಕ್ಷಿತರು ಸರ್, ಅಲ್ಲಿ ಯಾರೂ ಕಮ್ಮಿ ಅಲ್ಲ. ನಾನು ಹೇಳಿದೆ ಎಲ್ಲ ಆಕಾಂಕ್ಷಿಗಳಪ್ಪ, ಆದರೆ ದಯವಿಟ್ಟು ನಾನು ಹಿರಿಯನಿದ್ದೀನಿ, 3rd ಟೈಮ್ ಇದ್ದೀನಿ, 2 ಸಾರಿ ಗೆದ್ದೀನಿ, ಒಂದು ಸಸ್ ಓದ್ತೀನಿ, ನೀವೆಲ್ಲ ಇದ್ದೀನಿ ಅಂತ ಅವಕಾಶ ಕೊಟ್ಟರೆ ಎಲ್ಲರನ್ನೂ ಕೂಡಿಸ್ಕೊಂಡು ಎಲ್ಲರನ್ನೂ ಸೌಹಾರ್ದ ಮಾಡಿಕೊಂಡು ಪಕ್ಷದ ಒಂದು ಇದು, ಆಮೇಲೆ ಪಕ್ಷ ನಾವು ಗೆಲ್ಲಬೇಕಾದಾಗ ಕೆಲವು ನಾವು ಅಮೆಂಡ್ಮೆಂಟ್ ಮಾಡಿ ಸರ್, ಎಲ್ಲ ಅಂದರೆ ಆಶ್ವಾಸನೆ ಕೊಟ್ಟಿದ್ರು ಜನರಲ್ಲೆಲ್ಲ. ಈ ಸಾರಿ ಮೇಯರ್ ಆಗಿ ಜನರಲ್ ಆಗಿ ಬಂದಿರೋದ್ರಿಂದ ನನಗೊಂದು ಅವಕಾಶ ಬೇಕಂತೇಳಿ ಎಲ್ಲ ನಮ್ಮ ಪಾಲಿಕೆ ಸದಸ್ಯರು ನಮ್ಮ ಆತ್ಮೀಯರು ಎಲ್ಲರನ್ನ ನಾನು ಭೇಟಿ ಮಾಡಿ ಬಂದಿದ್ದೀನಿ. ಆಮೇಲೆ ನಮ್ಮ ಪಕ್ಷದ ಮುಖಂಡರನ್ನ, ಆಮೇಲೆ ಪಕ್ಷದ ನಾಯಕರನ್ನ, ಶಾಸಕರನ್ನ ಭೇಟಿ ಮಾಡಿ ಎಲ್ಲ ಮಾತಾಡಿದ್ದೀನಿ. ದಯವಿಟ್ಟು ಅವಕಾಶ ಕೊಡ್ರಿ. ಆಮೇಲೆ ನಮ್ಮ ಪಕ್ಷ ಇವತ್ತು ಅಧಿಕಾರಿಗೆ ಬರಲಿಕ್ಕೆ ನಾವೇನು ಪ್ರಮಾಣ ಕೊಟ್ಟಿದ್ದೀವಿ, ಅಜೆಂಡಾ ಏನು ಕೊಟ್ಟಿದ್ದೀವಿ, ಯಾಕಂದರೆ ಅವರಿಗೆ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಕೆಲವು ಆಶ್ವಾಸನೆಗಳು ಅವು ಈಡೇರಿಲ್ಲಿಂದ ನಾವೆಲ್ಲ ಆಗಿಲ್ಲ ಅಲ್ಲಿ ಬೇರೆ ಕಾರಣಾಂತರಗಳಿಂದ. ಹಿಂದಿನ ಸಲ ನಮ್ಮ ಶಾಸಕರು ಬೇರೆ ಇದ್ದರು ನಮ್ಮ ಪಕ್ಷದವರು, ಅಲ್ಲಿ ಕೆಲವು ಆಗಿಲ್ಲ. ಅಧಿಕಾರಿಗಳು ಅವಾಗ ತಿನ್ನ ಒತ್ತಡಕ್ಕೆ ಕೆಲವು ಮಾಡೋಕ್ಕಾಗಿಲ್ಲ.
ಬಟ್ ಇವಾಗೂ ನಮ್ಮ ಎಲೆಕ್ಷನ್ ಬಂದು ಸರ್, ಇಲ್ಲಿ ಚುನಾವಣೆ ಪ್ರಕ್ರಿಯೆ 3 ತಿಂಗಳು ಪೆಂಡಿಂಗ್ ಆಯಿತು. ಇವೆಲ್ಲ ಎಲ್ಲ ಸಮಸ್ಯೆಗಳನ್ನು ಒಂದು ಹಂತಕ್ಕೆ ತಂದು ಎಲ್ಲ ಪಾಲಿಕೆ ಸದಸ್ಯರನ್ನ ನಮ್ಮವರೆಲ್ಲನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಪ್ಪ. ಪಕ್ಷದ ಸಿದ್ಧಾಂತ, ಪಕ್ಷದ ಇದು, ಆಮೇಲೆ ಪಕ್ಷದಲ್ಲಿ ನಾವು ಇವತ್ತು ಆಶ್ವಾಸನೆ ಕೊಟ್ಟು ಪ್ರಣ ಅವರೆಲ್ಲ ಸವಲು ಮಾಡೋಣ ಅಂತೇಳಿ ನಾನು ಮನವಿ ಮಾಡಿದೆ ಸರ್. ಎಲ್ಲರೂ ನನ್ನ ಮೇಲೆ ಆಶಾಭಾವನವಾಗಿ ಗಾಜಪ್ಪ ಹಿರಿಯದು ಅನ್ನೋದು ನನಗೆ ಆಶೆ ಸರ್, ನನಗೆ ನಂಬಿಕೆ ಇದೆ. ಯಾಕಂದರೆ ಇಲ್ಲಿ ಸಾಮಾನ್ಯ ವರ್ಗ ಅಂದಮೇಲೆ ಸರ್ ಎಲ್ಲ 26 ಜನ ಅರ್ಹರೆ, ಯಾರೂ ನನ್ನ ಕಡೆ ಕಾಣಿಸ್ತಿಲ್ಲ. ಆದರೆ ದಯವಿಟ್ಟು ನಾನು ಹಿರಿಯನಿದ್ದೀನಿ, ನಾನು ಸಿನಿಯರ್ ಇದ್ದೀನಿ, ಆಮೇಲೆ ಪಕ್ಷ ದುಡಿದೀನಿ, ನಾನು ಅವಕಾಶ ಕೊಟ್ಟರೆ ತಗೊಂಡೊಂದು ಮನವಿ ಮಾಡಿದ್ದೀನಿ. ಅದೇ ಒಂದು ವಿಷಯಕ್ಕೆ ಎಲ್ಲರೂ ನನ್ನ ಸ್ನೇಹಿತರು ಒಂದು ಒಳ್ಳೆಯ ಇದನ್ನು ತೋರಿಸಿದ್ದಾರೆ. ಅದೇ ರೀತಿ ನಾನು ಪಕ್ಷಕ್ಕೆ ಮನವಿ ಮಾಡ್ತೀನಿ. ಇವತ್ತು ಪಕ್ಷ ಇವತ್ತು ಸಾಮಾಜಿಕ ನ್ಯಾಯ, ಸಾಮಾಜಿಕ ಎಲ್ಲದನ್ನು ಬೆಳೆಸ್ಬೇಕಂತ ಇದ್ದಾಗ ನಮ್ಮನ್ನು ನನ್ನನ್ನು ಯಾವುದೋ ನಾನ್ಮೆಂಟ್ ಪೋಸ್ಟ್ ಕೇಳಿಲ್ಲ. ನನ್ನನ್ನು ಇವತ್ತು ಒಂದು ಅವಕಾಶ ಇದೆ ನನಗೆ. ಚಿತ್ರದುರ್ಗ, ತುಮಕೂರು, ಬಳ್ಳಾರಿ, ಕೊಪ್ಪಳ, ರಾಯಚೂರದಲ್ಲಿ ನಮ್ಮ ಸಮಾಜದ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಇಲ್ಲಿ ನಮ್ಮ ಸಮಾಜ ಜಾಸ್ತಿ ಇದೆ. ನಮ್ಮ ಸಮಾಜಕ್ಕೆ ಸ್ವಲ್ಪ ಏನಾದರೂ ಕೊಟ್ಟರೆ ಒಂದು ಅನುಕೂಲ ಆಗುತ್ತೆ. ಆಮೇಲೆ ನನ್ನ ಪಕ್ಷದಿಂದ ಈ ಭಾಗ ಉತ್ತರ ಕನ್ನಡ ಭಾಗಕ್ಕೆ ಯಾವುದೇ ಥರ ನಮ್ಮ ಸಮಾಜಕ್ಕೆ ಅನುಕೂಲ ಆಗಿಲ್ಲ. ಸಮಾಜಕ್ಕೂ ಪಕ್ಷಕ್ಕೂ ಮತ್ತು ಕಾರ್ಯಕರ್ತನಾಗಿ ಸಿನ್ಸಿಯರ್ ಕಾರ್ಯಕರ್ತನಾದ ಮೇಲೆ ಇನ್ನೂ ಕೆಲವು ಕಾರ್ಯಕರ್ತರಿಗೆ ಒಂದು ಪ್ರೋತ್ಸಾಹ ಬರ್ತದೆ. ಆ ಪಕ್ಷದಲ್ಲಿ ನಮಗೆ ಏನಾದರೂ ಇದ್ದರೆ ಕಾದರೆ ಒಂದು ಸ್ಥಾನಮಾನ ಸಿಗುತ್ತೆ ಎಂಬುದು ಬರುತ್ತೆ. ಅದಕ್ಕಾಗಿ ನನ್ನ ಮನವಿ ಡಿ ಕೆ ಶಿವಕುಮಾರ್, ನಿನ್ನೆ ಅವ್ರನ್ನ ಭೇಟಿ ಮಾಡಿದ್ದೆ, ಅವ್ರ ಮನವಿ ಮಾಡಿದ್ದೀನಿ. ಸಾಹೇಬರು ಭಾಳ ನನ್ನ ಮೇಲೆ ಒಂದು ಗೌರವದಿಂದ ನನ್ನ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ಭಾಳ ಖುಷಿಯಾಯ್ತು. ನನಗೆ ಅಂದರೆ ಪಕ್ಷದ ಕಾರ್ಯಕರ್ತನ ಕಡೆಗೆ ನಾ ಅವರೊಂದು ಒಂದೇ ಅಂತಾರ, ಡಿ ಕೆ ಶಿವಕುಮಾರ್ ಪ್ರತಿ ಸಲ ಅಂತಾರ, ನನಗೆ ಪಕ್ಷದ ಕಾರ್ಯಕರ್ತ, ಪಕ್ಷದ ಕಾರ್ಯಕರ್ತ ಅಂತಾರಲ್ಲ, ನಾನು ಪಕ್ಷದ ಕಾರ್ಯಕರ್ತ ಇದ್ದೀನಿ, ಹಿಂದುಳಿದ ವರ್ಗದವನಿದ್ದೀನಿ, ಎಲ್ಲದರಲ್ಲಿ ಅರ್ಹನಿದ್ದೇನೆ. ಇದೊಂದು ಅವಕಾಶ ಇದೆ ನನ್ನನ್ನು ಮಾಡಿ, ಅಂದರೆ ಎಲ್ಲರೂ ಸೌಹಾರ್ದ ಮಾಡಿ, ಬೇರೆ ಅರ್ಥಕ್ಕೆ ಹೋಗಬೇಡ ಅಂತ ಹೇಳ್ತಾ ಮತ್ತೊಮ್ಮೆ ಶಾಸಕರಲ್ಲಿ, ನನ್ನ ಜಿಲ್ಲಾ ಸಚಿವರಲ್ಲಿ ಮತ್ತು ನನ್ನ MP ಸಾಹೇಬರಲ್ಲಿ, ನನ್ನ ಪಕ್ಷದ ಎಲ್ಲ ಮುಖಂಡರಲ್ಲಿ ನಾನು ಮನವಿ ಮಾಡ್ತಿದ್ದೇನೆ. ದಯವಿಟ್ಟು ಅವಕಾಶ ಕೊಡ್ರಿ, ನಿಮ್ಮ ಸೇವೆ ಮಾಡ್ತೀನಿ. ಆಮೇಲೆ ನಗರವನ್ನು ಒಂದು ಎಲ್ಲ ಸೇರಿ ಅಭಿವೃದ್ಧಿ ಸೇರಿ ಒಯ್ಯೋ ನಾವೆಲ್ಲ ಅಂತ ಹೇಳ್ತಾ ಪಕ್ಷನ ಉಳಿಸೋಣ, ಕಾರ್ಯಕರ್ತನ ಉಳಿಸೋ ಅಂತ ಒಂದು ನಾನು ಮನವಿ ಮಾಡ್ತಿದ್ದೇನೆ ಸರ್.